If you think you're bad, I am your dad. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಾನು ನಿಮ್ಮ ಕೋರ್ ಗೇಮರ್. ಇವತ್ತು ಮಿಡಿದಲ್ಲಿ ಏನಪ್ಪಾ ನೋಡ್ತೀವಿ ಅಂದರೆ ಇವತ್ತು ಗೈಸ್ ಅಂದರೆ ನಮ್ಮ ಫ್ರೀ ಫೈರ್ ಮ್ಯಾಕ್ಸ್ ಅದ್ರ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಗ್ಗೆ ನೋಡ್ತಿದ್ವಿ. ಹಾಗೇನೆ ಅದು ಯಾವಾಗ ಲಾಂಚ್ ಆಗುತ್ತೆ, ಅದ್ರಲ್ಲಿ ಏನೇನು ರಿವಾರ್ಡ್ಸ್ ಕೊಡ್ತಿದ್ದಾರೆ, ಹಾಗೇನೆ ಅದ್ರ ಬಗ್ಗೆ ನೋಡೋಣ. ಹಾಗೆ ಇನ್ನೊಂದು ಏನಂದರೆ ಗೈಸ್, ನಮಗೆ ಕ್ಲಾಶ್ ಕೋಡ್ ಕಪ್ ಅಂತ ನಡೆಸ್ತಿದ್ದಾರೆ. ಆ ಕ್ಲಾಶ್ ಕೋಡ್ ಕಪ್ಪಲ್ಲಿ ಯಾವ್ಯಾವ ಅಮೌಂಟ್ಸ್ ಬರುತ್ತೆ, ಹಾಗೇನೆ ಕ್ಲಾಶ್ ಕಪ್ಪಿಗೆ ಏನೇನು ರಿವಾರ್ಡ್ಸ್ ಕೊಡ್ತಾರೆ ಅದ್ರ ಬಗ್ಗೆ ನೋಡೋಣ. ಹಾಗೆ ಮ್ಯಾಜಿಕ್ ಕ್ಯೂಬ್ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿದೆ. ಮ್ಯಾಜಿಕ್ ಕ್ಯೂಬ್ ನಿಮ್ಮ ಹತ್ರ ಇದ್ರೆ ಹಾಗೆ ಜೋಡಿಸಿಟ್ಕೊಡಿ ಗೈಸ್, ಅದೊಂದು ಬಿಗ್ಗೆಸ್ಟ್ ಅಪ್ಡೇಟ್ ಒಂದು ಮಾಡ್ತಾ ಇದ್ದಾರೆ. ಓಕೆನಾ, ಮ್ಯಾಜಿಕ್ ಕ್ಯೂಬ್ ಸಕ್ಕತ್ತಾಗಿರೋ ಬಂಡಲ್ಸ್ ಎಲ್ಲ ಬಿಡ್ತಿದ್ದಾರೆ, ಹಾಗೆ ಅದ್ರ ಬಗ್ಗೆ ನೋಡೋಣ. ಹಾಗೆ ಗೈಸ್, ನೀವು ಚಾನಲ್ಗೆ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಪಕ್ಕದ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಫಸ್ಟ್ ಅಪ್ಡೇಟ್ ಏನಂತ ನೋಡಿಬಿಡೋಣ ಗೈಸ್, ಬನ್ನಿ ಗೈಸ್. ಗೈಸ್, ನಮಗೆ ಫ್ರೀ ಫೈರ್ ಮ್ಯಾಕ್ಸ್ ಅದು ಲಾಂಚ್ ಆಗೋದು ಅಫಿಷಿಯಲ್ ಆಗಿ ನಮಗೆ ಗೆರಿನ ಫ್ರೀ ಫೈರ್ ಅವರು ಹೇಳಿದ್ದಾರೆ. ಅದು ಯಾವಾಗ ಬರುತ್ತೆ ಅಂತಲೂ ಹೇಳಿದ್ದಾರೆ. ಓಕೆನಾ, ಅದರಲ್ಲಿ ಇವಾಗ ನಮಗೆ ಗೈಸ್ ಫ್ರೀ ಫೈರ್ ಮ್ಯಾಕ್ಸ್ ಯಾವಾಗ ಬರುತ್ತೆ ಅಂದರೆ 29th ಅಂದರೆ ಆಗಸ್ಟ್. ಇವಾಗ ನಮ್ಮ 28th ಪೀಕ್ ಡೇ ಗೈಸ್, ಅಂದರೆ ಆ್ಯನಿವರ್ಸರಿ ಇದು ಪೀಕ್ ಡೇ. ಅದಾಗಿದ ತಕ್ಷಣ 29th ಆಗಸ್ಟಿಗೆ ನಮಗೆ ಫ್ರೀ ಫೈರ್ ಮ್ಯಾಕ್ಸ್ ಫ್ರೀ ರಿಜಿಸ್ಟ್ರೇಷನ್. ಈಗ ನಿಮ್ಮ BGMI ಎಲ್ಲ ಸುಮಾರು ಜನ ಮಾಡಿರ್ಬೋದು, ಅದೇ ರೀತಿ ನಾವು ಫ್ರೀ ಫೈರ್ ಮ್ಯಾಕ್ಸು ಮಾಡ್ಕೋಬೋದು. ಓಕೆ, ಗೈಸ್ ಫ್ರೀ ಫೈರ್ ಮ್ಯಾಕ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಡೆಫಿನೇಷನ್ ಕೊಡ್ತೀನಿ. ಬ್ರೋ, ಆ ಫ್ರೀ ಫೈರ್ ಮ್ಯಾಕ್ಸ್ ಅಂತಿದೆಯಲ್ಲ, ಅದರಲ್ಲಿ ನಾವು ಅದಕ್ಕಿಂತಲೇ ಸಪ್ರೇಟಾಗಿ ಒಂದು ID ಕ್ರಿಯೇಟ್ ಮಾಡಬೇಕಂತ ಸುಮಾರು ಜನ ಡೌಟ್ ಅಲ್ಲಿ ಇರ್ತೀರಾ. ಓಕೆನಾ ಗೈಸ್, ಅದರಲ್ಲಿ ಏನಿಲ್ಲ ಗೈಸ್, ಒಂದು ಅಂದರೆ ಫ್ರೀ ಫೈರ್ ಮ್ಯಾಕ್ಸ್ ಫ್ರೀ ಫೈರ್ ಎರಡು ಒಂದೇ. ಆದರೆ ಫ್ರೀ ಫೈರ್ ಮ್ಯಾಕ್ಸಲ್ಲಿ ಏನಿರುತ್ತೆ ಅಂದರೆ ಗೈಸ್, ಅಂದರೆ ಸ್ವಲ್ಪ ಗ್ರಾಫಿಕ್ಸ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಓಕೆ ಗೈಸ್, ಗ್ರಾಫಿಕ್ಸ್ ಅಂದರೆ ಎಲ್ಲ ಗ್ರಾಫಿಕ್ಸ್ ಚೇಂಜ್ ಆಗಿರುತ್ತೆ, ಬಾಕಿ ಅಪ್ಡೇಟ್ಸ್ ಎಲ್ಲ ಸೇಮ್ ಟು ಸೇಮ್. OB-29 OB-30 ಅದೆಲ್ಲ ಬರುತ್ತಲ್ಲ ಗೈಸ್, ಅದೆಲ್ಲ ಸೇಮ್ ಆಗೇ ಬಿಡ್ತಾಯಿರ್ತಾರೆ. ಹಾಗೆಯೇ ಸ್ವಲ್ಪ ಮೂಮೆಂಟ್ಸ್ ಆಗಿ ಗನ್ ಸೌಂಡ್ಸ್ ಅದೆಲ್ಲ ಚೇಂಜ್ ಆಗಿರುತ್ತೆ ಅಷ್ಟೇ. ID ಮಾತ್ರ ಸೇಮ್ ಗೈಸ್. ಆದರೆ ಎಂತ ಗೊತ್ತಾ, ಅದರಲ್ಲಿ ಆದರೆ ISTMB ಇರುತ್ತೆ, ಅಂದರೆ ISTMB ಗ್ರಾಫಿಕ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ಎರಡು ಒಂದೇ ID. ಇವಾಗ ಪ್ರೆಸೆಂಟ್ ಆಗಿರೋ ನಾರ್ಮಲ್ ಫ್ರೀ ಫೈರ್ ID ನೀವು ಇದರಲ್ಲಾದರೂ ಆಡ್ಕೋಬೋದು, ಇಲ್ಲ ಅದರಲ್ಲಾದರೂ ಆಟಾಡ್ಕೋಬೋದು. ಓಕೆನಾ, ಈಗ ಅದರಲ್ಲಿ ನಮಗೆ ಯಾವ್ಯಾವ ಕಾಸ್ಟ್ಯೂಮ್ ಬರ್ತಿದೆ, ಒಂದು ಮೇಲ್ ಮತ್ತು ಒಂದು ಫೀಮೇಲ್ ಕಾಸ್ಟ್ಯೂಮ್ ಇದೆ ತೋರಿಸಿ ನೋಡಿ ಗೈಸ್. ನೋಡಿ ಗೈಸ್, ಇದೆ ನಮಗೆ ಫ್ರೀ ಫೈರ್ ಮ್ಯಾಕ್ಸ್ ಅಪ್ಡೇಟ್ ಆದಮೇಲೆ, ಅಂದರೆ ಫ್ರೀ ಫೈರ್ ಮ್ಯಾಕ್ಸ್ ಲಾಂಚ್ ಆದಮೇಲೆ ಬಿಡೋ ಕಾಸ್ಟ್ಯೂಮ್ಸು. ಇದು ನೋಡೋಕ್ಕೆ ನಮಗೆ ಹೇಗಿದೆ ಅಂದರೆ ಗೈಸ್, ನಮಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಈ ಇಯರ್ಲಿ ಒಂದು ವ್ಯಾಲೆಂಟೈನ್ಸ್ ಡೇ ಬಂದಾಗ ಅದರಲ್ಲೊಂದು ಮೇಲ್ ಮತ್ತು ಫೀಮೇಲ್ ಕಾಸ್ಟ್ಯೂಮ್ ಬಿಟ್ಟಿದ್ರು, ಸೇಮ್ ಅದೇ ರೀತಿ ಅಂದರೆ ಇದೇನೆ ಅಂತ ಹೇಳ್ಬೋದು. ಆದರೆ ಕಲರ್ ಮಾತ್ರ ಚೇಂಜ್ ಮಾಡಿದರೆ. ಓಕೆನಾ ಗೈಸ್, ಇದೇ ನಮಗೆ ಫ್ರೀ ಫೈರ್ ಮ್ಯಾಕ್ಸಿಗೆ ಬರ್ತಾ ಇರೋ ಹೊಸ ಕಾಸ್ಟ್ಯೂಮ್ಸು. ಬಂದಾಗ ತೆಗೆದಿಟ್ಕೊಳ್ಳಿ, ಮತ್ತು ರ್ಯಾರೆಸ್ಟ್ ಮಾಡೋ ಚಾನ್ಸಸ್ ಉಂಟು ಗೈಸ್, ಯಾಕಂದರೆ ಮ್ಯಾಕ್ಸ್ ಅಂತ ಹಾಕ್ಬಿಟ್ಟು ಕೊಡ್ತಾ ಇದ್ರಲ್ವಾ, ಅದಕ್ಕೋಸ್ಕರ ಹೇಳ್ತಿರೋದು. ತೆಗೆದಿಟ್ಕೊಳ್ಳಿ ಗೈಸ್, ಇಷ್ಟು ಫ್ರೀ ಫೈರ್ ಮ್ಯಾಕ್ಸ್ ಇರೋ ಅಪ್ಡೇಟ್. ಹಾಗೆ ನೆಕ್ಸ್ಟ್ ನಾವು ಕ್ಲಾಶ್ ಕೋಡ್ ಕಪ್ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ಸ್ ನಾನು ನೋಡೋಣ ಇವಾಗ. ಗೈಸ್, ನಮಗೆ ಇವಾಗ FFIC ಅದು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದರೆ, ಹಾಗೆ ಇದಾದಂಗೆ ನಿಮಗೆ ಕ್ಲಾಶ್ ಕೋಡ್ ಕಪ್ಪದೇ ಸ್ಟಾರ್ಟ್ ಆಗೋದು. ಓಕೆನಾ, ಇದ್ರಲ್ಲಿ ಬರೋ ಅಮೌಂಟ್ಸ್ ಒಂದು ಫ್ರೀಯಾಗಿ ಅಂತ ಕೊಡ್ತೀವಿ ಅಂತ ಹೇಳಿದರೆ, ಆದರೆ 50% ಮಾತ್ರ ಚಾನ್ಸಸ್ ಉಂಟು ಗೈಸ್ ಅಂದರೆ ಫ್ರೀಯಾಗಿ ಕೊಡೋದಿಲ್ಲ, ಯಾಕಂದರೆ ಇನ್ನೊಂದು ಅಮೌಂಟ್ಸ್ ಇದೆ. ಓಕೆನಾ, ಹಾಗಾಗಿ ಇದು 50% ಅಂತಲೇ ಹೇಳ್ಬೋದು ಈ ಅಮೌಂಟ್ ಕೊಡ್ತೀವಿ ಅಂತ ಹೇಳಿದರೆ. ಓಕೆನಾ, ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮ್ಮ ಚಾನಲಲ್ಲಿ. ಹಾಗೆ ಗೈಸ್, ಇದೊಂದು ಇನ್ನೊಂದು ಅಮೌಂಟ್ ಇದೆ. ಈ ಅಮೌಂಟ್ ಅಂದರೆ FFIC, ಅಂದರೆ ಇವಾಗ ನಮಗೆ FFIC ಬರ್ತಿದ್ದಿಲ್ಲ ಗೈಸ್, ಅದರದ್ದು ಅಮೌಂಟ್ ಇದು. ಹಾಗಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿದರೆ, ಯಾಕಂದರೆ ನಮ್ಮ ಗೇಮ್ ಅಂದರೆ ಇವಾಗ ಫ್ರೀ ಫೈರ್ ಹ್ಯಾಪಿ ಬರ್ತಾರೆ ಅಂದರೆ ಒಂದು ಮೋಡ್ ಹೋದಾಗ ಅಲ್ಲೊಂದು ಅಮೌಂಟ್ ತೋರಿಸ್ತಾ ಇರ್ತೀವಲ್ಲ ಗೈಸ್, ಆ ಅಮೌಂಟ್ನ ನಮಗೆ FFCS ಕೊಡ್ತಿದ್ದಾರೆ. ಹಾಗೆ ನೋಡಿ ಗೈಸ್, ಕ್ಲಾಶ್ ಔಟ್ ಕಪ್ಪಲ್ಲಿ ಕೊಡೋ ರಿವಾರ್ಡ್ಸ್ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಸ್ಕ್ರೀನಲ್ಲಿ. ಈ ರಿವಾರ್ಡ್ಸ್ನ ನಮಗೆ ಕೊಡ್ತಾ ಇರ್ತಾರೆ, ಯಾಕಂದರೆ ನಾವು ಅಲ್ಲಿ ಅದರ ಟೋಕನ್ಸ್ ಕಲೆಕ್ಟ್ ಮಾಡ್ಕೊಂಡು ಸ್ಪಿನ್ ಮಾಡ್ತಿರ್ಬೇಕಾದ್ರೆ ಈ ರಿವಾರ್ಡ್ಸ್ ಕೊಡ್ತಾರೆ. ಓಕೆನಾ ಗೈಸ್, ಇವಾಗ ನಿಮಗೆ ಗೇಮ್ ಒಳಗಡೆ ಒಂದು ಅಂದರೆ ಒಂದು ಅಪ್ಡೇಟ್ ಅಂದರೆ ಒಂದು ಈವೆಂಟ್ ಹೋಗ್ತಿರ್ಬೋದು, ಏನಂದರೆ ಒಂದು ಟೋಕನ್ನ ಕಲೆಕ್ಟ್ ಮಾಡಿ ಕ್ಲಾಶ್ ಕೋಡ್ ಕಪ್ಪಿಗಿರೋ ಅಪ್ಗ್ರೇಡ್ ವೋಚರ್ ಅವ್ನು ತೊಗೊಳ್ಳೋ ಹಾಗೆ. ಅದು 15 ಟೋಕನ್ನ ಕಲೆಕ್ಟ್ ಮಾಡಿದ್ರೆ ಅಂದರೆ ಈ ಕ್ಲಾಶ್ ಕೋಡ್ ಕಪ್ಪು ಅಂದರೆ ಟೂರ್ನಮೆಂಟ್ ಆಡೋಕ್ಕೆ ಅಪ್ಗ್ರೇಡ್ ವೋಚರ್ ಒಂದು ಎಕ್ಸ್ಟ್ರಾನೇ ಕೊಡ್ತಿದ್ದಾರೆ. ಇದು ಮಿಸ್ ಮಾಡಿದಾಗ ಕ್ಲೈಮ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಿಮ್ಮ ಕ್ಲಾಶ್ ಕೋಡ್ ಕಪ್ಪಲ್ಲಿ ಅಂದರೆ ನೀವು ಅಂದರೆ ಮೂರು ಟೂರ್ನಮೆಂಟ್ ಇರುತ್ತೆ, ಮೂರು ಟೂರ್ನಮೆಂಟನ್ನು ನೀವು ಗೆದ್ದರೆ ಗೈಸ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಟೂರ್ನಮೆಂಟ್ ಜಾಯ್ನ್ ಆಗ್ಬೋದಂತೆ, ಅದು ಬಂದಾಗ ನಾನು ಅವತ್ತಿನ ವಿಡಿಯೋದಲ್ಲಿ ಹೇಳಿ ಕೊಡ್ತೀನಿ. ಓಕೆನಾ ಗೈಸ್, ಹಾಗೆ ಗೈಸ್ ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ನಮಗೆ ಇವಾಗ ಮ್ಯಾಜಿಕ್ ಕ್ಯೂಬ್ ಅಂದರೆ ಇವಾಗ ಈ 28 ಮ್ಯಾಜಿಕ್ ಕ್ಯೂಬ್ ಬಂಡಲ್ನ ಅಪ್ಗ್ರೇಡ್ ಅಂದರೆ ಅಪ್ಡೇಟ್ ಮಾಡ್ತೀವಿ ಅಂತ ಒಂದು ಲೀಕ್ ಬಂದಿದೆ ಗೈಸ್. ಆ ಲೀಕ್ನ ಬಗ್ಗೆ ನೋಡೋಣ, ಇವಾಗ ತೋರಿಸ್ತೀನಿ ಇವಾಗ ಯಾವ್ಯಾವ ಕಾಸ್ಟ್ಯೂಮ್ ಬರುತ್ತೆ ಅಂತಲೂ ಹೇಳ್ತೀನಿ. ಓಕೆ ಗೈಸ್, ಹಾಗೆ ನಮಗೆ ಮ್ಯಾಜಿಕ್ ಕ್ಯೂಬ್ ಬಂಡಲ್ ನೋಡ್ಕೊಳ್ಳಿ. ಇದಂದರೆ ಮ್ಯಾಜಿಕ್ ಕ್ಯೂಬ್ ನಮಗೆ ಫ್ರಾಗ್ಮೆಂಟ್ ಥರ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ನಂಗೆ ಅಂದರೆ ಆ್ಯನಿವರ್ಸರಿ ಕೊಡೋಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ನೋಡೋಣ ಗೈಸ್, ಕಾಸ್ಟ್ಯೂಮ್ನ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನೋಡಿ ಗೈಸ್, ಇವಾಗ ನೀವು ರ್ಯಾಂಪೇಜ್ದು ಅಂದರೆ ರ್ಯಾಂಪೇಜ್ 1 ಬಿಟ್ಟಿರೋ ಒಂದು ಕಾಸ್ಟ್ಯೂಮ್ ಬಿಡ್ತಿದ್ರೆ, ಓಕೆನಾ, ಇದನ್ನ ಮ್ಯಾಜಿಕ್ ಕ್ಯೂಬ್ ಇಟ್ಕೊಂಡಿದ್ರೆ ತಗೋಬೋದು. ಹಾಗೆ ಕೆಲವು ಫೀಮೇಲ್ ಕಾಸ್ಟ್ಯೂಮ್ಸ್ ಇದೆ ನೋಡ್ಕೊಳ್ಳಿ. ಹಾಗೆ ಗೈಸ್, ನಾನು ತೋರಿಸಿರೋದು ಮಾತ್ರ ಪಕ್ಕ ಬಂದೇ ಬರುತ್ತೆ, ಅಂದರೆ ರೆಡ್ದು ಯಾವುದೇ ಬರುತ್ತೆ ಅಂತ ಮಾತ್ರ ಹೇಳ್ತೀನಿ, ರೆಡ್ದು ಬರುತ್ತೆ ಅಂತ ಹೇಳಿದ್ರೆ. ಓಕೆನಾ, ಹಾಗೆ ಇನ್ನೊಂದು ಏನಂದ್ರೆ ಗೈಸ್, ಐಸ್ ಏಜ್ ಬಂಡಲು. ಇದು ನಮ್ಮ ಸರ್ವರ್ಗೆಲ್ಲ ಬೇರೆ ಸರ್ವರ್ಗೆ ಹೇಳಿದರೆ ನಮ್ಮ ಸರ್ವರ್ಗೂ ಬಂದರೂ ಬರ್ಬೋದು. ಓಕೆನಾ, ಅಲ್ಲಿ ಅಫಿಷಿಯಲಾಗಿ ಹೇಳಿದ್ರು ಒಂದು ಎರಡು ಕಾಸ್ಟ್ಯೂಮ್ ಅಂತ ಹೇಳಿದ್ರು, ಅದು ಬರುತ್ತೆ. ಓಕೆನಾ, ಹಾಗೆ ಇದು ಗೈಸ್, ಇದು 24-30 ಅಂತ ಹಾಕಿದ್ರು, ಇದು ಬೇರೆ
ನಮಗೆ ಇವಾಗ ದೈವ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ನಮಗೆ 28 ಕೊಡ್ತಾ ಇದ್ದಾರೆ, ಮಿಸ್ ಮಾಡಿದ್ರೆ ಲಾಗಿನ್ ಮಾಡಿ ತಗೊಳ್ಳಿ ಗೈಸ್. ಓಕೆನಾ, ಹಾಗೆ ಫ್ರಾಗ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರೆ ಓಕೆನಾ, ಅಂದರೆ ಈ ಆ್ಯನಿವರ್ಸರಿಗೋಸ್ಕರ ಫ್ರಾಗ್ಮೆಂಟ್ನ ಇವಾಗ ಇವಾಗಷ್ಟು ಇಲ್ಲ ಅಂತ ಹೇಳಿದೆ, ಆದರೆ ತೋರಿಸಿದ್ರೆ ಫ್ರಾಗ್ಮೆಂಟ್ ಕೊಡ್ತೀವಿ ಅಂತ 50 ಕೊಡ್ಬೋದು. 50 ಕೊಟ್ಕೊಂಡು ಒಂದು ಮ್ಯಾಜಿಕ್ ಕ್ಯೂಬ್ ತಗೊಳ್ಳಿ, ಹಾಗೆ ಮ್ಯಾಜಿಕ್ ಕ್ಯೂಬ್ ಬಂಡಲ್ಸು ಅಪ್ಡೇಟ್ ಮಾಡ್ತಾರೆ, ಮಿಸ್ ಮಾಡಿದ್ರೆ ತಗೊಳ್ಳಿ ಗೈಸ್. ಇಷ್ಟೇ ಗೈಸ್ ಇವತ್ತಿನ ಅಪ್ಡೇಟ್. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುವಂತ ಅನ್ಕೊಳ್ಳಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇದ್ರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಅಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.